ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಜನವರಿ 1 ದಿವಸ 5 ಗಂಟೆಗೆ ಸಾಯಂಕಾಲ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಫೋರಮ್ ಮಾಲ್ಗೆ ಹೋದ್ವಿ. ಫೋರಮ್ ಮಾಲಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ಸ್ವಲ್ಪ ಎಲ್ಲ ನೋಡ್ಕೊತಾ ಒಂದೊಂದಾಗಿ ನೋಡ್ಕೊತಾ ಹೋದ್ವಿ. ಆನಂತರ ಒಳಗಡೆ ಹೋಗಿ ಸ್ವಲ್ಪ ನನ್ನ ಮಗ ಪಿಝಾ ತಿನ್ನೋಣ ಅಂತ ಆಸೆಪಟ್ಟ. ಆ ಪಿಝಾ ತಿನ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆಮೇಲೆ ಒಂದು ಕಡೆ ಚಿಕನ್ನು ಮತ್ತು ಕಬಾಬು ಮತ್ತು ಇದೆಲ್ಲ ತೊಗೊಂಡ್ವಿ. ಹಾಗೆ ನೋಡ್ತಾ ತುಂಬ ಚೆನ್ನಾಗಿತ್ತು, ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಈ ಮಕ್ಕಳು 3 ಜನ ಮತ್ತು ಈ ಕ್ರೌಡ್ ಜಾಸ್ತಿ ಇತ್ತು, ಅದರಿಂದ ಏನು ನಾವು ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಅವ್ರಿಗೆ ಗೇಮ್ಸು ಮತ್ತು ಅಲ್ಲೆಲ್ಲ ಓಡಾಡಿಸಿದ್ದು ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ಡೆಕೊರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ತಿನ್ಕೊಂಡು ಹೊರಗಡೆ ಎಲ್ಲ ಲೈಟಾಗಿ ಎಂಜಾಯ್ ಮಾಡಿಕೊಂಡು ಹಾಗೆ ಬಂದ್ವಿ. ಆ ನಂತರ ಸ್ವಲ್ಪ ನೋಡಿ ಸ್ನ್ಯಾಕ್ಸ್ ಎಲ್ಲ ಹಾಗೆ ಸ್ನ್ಯಾಕ್ಸು ಅಂತ ಟಿಫನ್ನು ಅಂತ ಏನೋ ಒಂದು ತೊಗೊಂಡ್ವಿ. ತೊಗೊಂಡು ಹಾಗೆ ಮುಂದುವರಿತಾ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ತೋರ್ಸೋಕ್ಕೆ ನನ್ನ ಹತ್ರ ಬ್ಯಾಟ್ರಿ ಕಡಿಮೆ ಇತ್ತು ಮೊಬೈಲಲ್ಲಿ, ಹಂಗಾಗಿ ಅದನ್ನು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಎಷ್ಟು ನಾನು ತೊಗೊಂಡಿದ್ದೀನೋ ಅದನ್ನು ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ ಫೋರಮ್ ಅಲ್ಲಿ ನೋಡಿ, ಎಷ್ಟು ಅದ್ಭುತವಾಗಿ ಮೇಲೆಯಿಂದ ನಾವು ತೆಗೆದ್ರೆ ತುಂಬ ಚೆನ್ನಾಗಿದೆ. ನೀವೆಲ್ಲ ನೋಡಿರ್ತೀರಾ ಬೆಂಗಳೂರಲ್ಲಿ, ಏನು ನಿಮಗೇನು ವಸ್ತೇನಾ ಇರೋದಿಲ್ಲ. ಆದರೆ ನಾನು ತೊಗೊಂಡಿರೋದನ್ನು ನಿಮಗೂ ಸ್ವಲ್ಪ ಶೇರ್ ಮಾಡಿದ್ದೀನಿ ಅದೇ ಥರ. ಮತ್ತು ನೋಡಿ, ಇದೆಲ್ಲ ತುಂಬ ಚೆನ್ನಾಗಿ ಡೆಕೊರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರಪ್ಪ, ತುಂಬಾ ಇಷ್ಟ ಆಯಿತು. ಮತ್ತು ನಾವು ಲಿಟ್ಲ್ ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಸಹ ಮಾಡಿದ್ವಿ. ಅದು ಏನಂತಂದರೆ ಹೇರಿಂಗ್ಸ್, ನನ್ನ ಮಗಳಿಗೆ ಇಷ್ಟ ಆಯ್ತಂತೆ. ಸರಿ, ಈ ಹೇರಿಂಗ್ಸು ಒಂದು 3 ಜೊತೆ ಹೇರಿಂಗ್ಸನ್ನು ತೊಗೊಂಡ್ವಿ. ಆ 3 ಜೊತೆ ಹೇರಿಂಗ್ಸೂ ಡೈಲಿ ಯೂಸ್ಗೆ ಅದು ಇದು ಡ್ಯಾನ್ಸ್ ಅದಕ್ಕೆ ಇದಕ್ಕೆ ಅಂತ ಮಾಡಿಕೊಂಡ್ವಿ. ಆಮೇಲೆ ಇದನ್ನೆಲ್ಲ ಮಾಡಿಕೊಂಡು ಕ್ಲಿಪ್ಸು ಸ್ವಲ್ಪ ತೊಗೊಂಡ್ವಿ. ಕ್ಲಿಪ್ಸ್ ನೋಡಿ ಈ ಥರದ್ದು, ಇದು ತೊಗೊಂಡು ಬಂದ್ವಿ ಅಷ್ಟೇ. ಇನ್ನೇನು ಶಾಪಿಂಗ್ ಮಾಡಿ.